ಸ್ನೇಹಿತರೆ ನೀವು ಕೂಡ ಫೇಸ್‌ಬುಕ್ ಅನ್ನು ಉಪಯೋಗಿಸುತ್ತಾ ಇದ್ದರೆ ಈ ವಿಡಿಯೋವನ್ನ ಒಮ್ಮೆನೂ ಖಂಡಿತವಾಗಿ ನೋಡಲೇಬೇಕು ಸೋಶಿಯಲ್ ಮೀಡಿಯಾಗಳೆಂದ್ರೆ ಒಂದು ರೀತಿಯ ಐಸ್ಕಂತದ ಹಾಗೆ ಅದು ಎಂತವರನ್ನ ಕೂಡ ತಮ್ಮ ಬಳಿಗೆ ಬರುವ ಹಾಗೆ ಮಾಡಿಬಿಡುತ್ತೆ ಅದರಲ್ಲೂ ಫೇಸ್‌ಬುಕ್ ಅಂತೂ ಹಲವಾರು ಜನರಿಗೆ ಪ್ರೇಯಸ್ಯ ಹಾಗೇನೇ ಆಗ್ತಿದೆ फेसबुक परिचय फेसबुक उद्देश्य के बलसिद्रे इन बेरे बेरे रीतियल बलसिकोळ्तारे फेसबुक हेगे मोस होगि तन्न लक्षांतर हणवन्न कळेदुकोळ्ताने गोत्ता ओम्मे नावु मोस होगि हण कळेदुकोंड्रे आ हण मरळि पडलिक्के साध्य आगोदे इल्ल ಹಾಗಾಗಿ ಸೋಶಿಯಲ್ ಮೀಡಿಯಾದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ ಈ ಹುಡುಗಿಯರ ಒಂದು ಚಪಲ ಕೆಲವೊಂದು ಬಾರಿಗೆ ಹೇಗಲ ಮಾಡುತ್ತೆ ಅಂದ್ರೆ ಇಲ್ಲಿ ಕೇಳಿ ಆತ ಒಬ್ಬ ನಿವೃತ್ತಿ ಹೊಂದಿದ ಕಾಲೇಜಿನ ಪ್ರಿನ್ಸಿಪಲ್ ಈ ವಯಸ್ಸಲ್ಲಿ ಈತನಿಗೆ ಇದೆಲ್ಲ ಬೇಕಿತ್ತ ಅನ್ಸುತ್ತೆ ಫೇಸ್‌ಬುಕ್ ಅಲ್ಲಿ ಸುಷ್ಮಿತಾ ರಾಜ್ ಅನ್ನುವಂತಹ ಮಹಿಳೆಯಿಂದ ಫ್ರೆಂಡ್ ರಿಕ್ವೆಸ್ಟ್ ಹೋಗುತ್ತೆ ಈ ಪ್ರಿನ್ಸಿಪಲ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅವಳು ಹಾಟ್ ಹಾಟ್ ಆಗಿ ಚಾಟಿಂಗ್ ಮಾಡ್ಲಿಕ್ಕೆ ಪ್ರಾರಂಭಿಸುತ್ತಾಳೆ ಅಷ್ಟಕ್ಕೂ ಈ ಪ್ರಿನ್ಸಿಪಲ್ ಕೂಡ ಇದೇನೇ ಬೇಕಾಗಿತ್ತು ಹಾಗೆ ಸುಷ್ಮಿತಾ ರಾಜ್ ತಂದೆ ಮಗುವಿದೆ ಗಂಡ ಇಲ್ಲ ಹೆಲ್ಪ್ ಮಾಡಿ ಅಂತ ಹೇಳಿ ಪ್ರತಿ ತಿಂಗಳು ಹಣವನ್ನ ಯಾಮಾಯಿಸ್ತಾ ಇದ್ದರು ಒಂದು ವರ್ಷದ ತನಕ ಇವರ ಹಣದ ಸಂಬಂಧ ಚಾಟಿಂಗ್ ಸಂಬಂಧ ಫೋನಲ್ಲಿ ಮಾತಾಡುವಂತದ್ದು ಇದೆಲ್ಲ ಹೀಗೆ ಮುಂದುವರಿಯುತ್ತಾನೆ ಹೋಗುತ್ತೆ ಆದರೆ ಸದ್ಯ 9 ಲಕ್ಷ ಕಳೆದುಕೊಂಡ ಮೇಲೆ ಪ್ರಿನ್ಸಿಪಾಲಿಗೆ ಇವಳ ಮೇಲೆ ಸಂಶಯ ಬರೋದಕ್ಕೆ ಶುರುವಾಗುತ್ತೆ ಅಸಲಿಗೆ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಸುಷ್ಮಿತಾ ರಾಜ್ ಅನ್ನುವ ಅಕೌಂಟ್ ಫೇಕ್ ಆಗಿತ್ತು ಅದು ಪುರುಷನೊಬ್ಬನ ಅಕೌಂಟ್ ಆಗಿತ್ತು ಹಣಕ್ಕಾಗಿ ಈತ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಜೊತೆಗೆ ಈತನ ಹೆಂಡತಿ ಕೂಡ ಇದಕ್ಕೆ ಸಾಥ್ ಅನ್ನ ನೀಡಿದ್ಲು ಪ್ರತಿದಿನ ಪ್ರಿನ್ಸಿಪಲ್ ಜೊತೆಗೆ ಬೇಕಾದ ಹಾಗೆ ಆಕೆ ಮಾತಾಡ್ತಾ ಇದ್ಲು ಹೀಗೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಪ್ರಿನ್ಸಿಪಲಿನ ಲಕ್ಷ ಲಕ್ಷ ಹಣವನ್ನ ಕೊಳ್ಳಿಕೊಳ್ಳುತ್ತಿದ್ದಾರೆ ಹಾಗೆ ಈ ಸ್ಟೋರಿಯಲ್ಲಿ ಒಂದು ಟರ್ನ್ ಕೂಡ ಇದೆ ಸುಷ್ಮಿತಾ ರಾಜ್ ಅನ್ನುವಂತಹ ಫೇಸ್‌ಬುಕ್ ಅಕೌಂಟ್ ಏನಿದೆ ಅದರ ಮೂಲ ವ್ಯಕ್ತಿ ಯಾರಿದ್ದಾನೆ ಆತ ಕ್ಯಾಬ್ ಡ್ರೈವರ್ ಆಗಿದ್ದ ಆತನು ಕೂಡ ಹೀಗೆ ಇನ್ನೊಂದು ಫೇಸ್‌ಬುಕ್ ಅಕೌಂಟಿನಿಂದ ಮಹಿಳೆ ಅಂತ ತಿಳಿದುಕೊಂಡು ಇವ ಕೂಡ ತನ್ನ ಚಪಲದಿಂದ ಹಣವನ್ನ ಕಳೆದುಕೊಂಡಿದ್ದ ತಾನು ಕಳೆದುಕೊಂಡ ಆ ಹಣವನ್ನ ಮರಳಿ ಪಡೆಯೋದಕ್ಕೆ ಈತ ತನಗೆ ಆದ ಮೋಸವನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡು ಪ್ರಿನ್ಸಿಪಲ್ ಅನ್ನ ಗಂಡ ಹೆಂಡತಿ ಇಬ್ಬರು ಕೂಡ ಇಲ್ಲಿ ವಂಚಿಸುತ್ತಾರೆ ಹಾಗೆ ಪ್ರಿನ್ಸಿಪಲ್ ಕೊಡ್ತಿದ್ದ ಹಣದಿಂದ ಕ್ಯಾಬ್ ವೃತ್ತಿಯನ್ನ ಇತ್ತ ಬಿಟ್ಟು ಶೋಕಿ ಜೀವನವನ್ನ ಮಾಡಲಿಕ್ಕೆ ಶುರು ಮಾಡಿದ್ದ ನೋಡಿ ಕೇವಲ ಹುಡುಗಿಯರ ಹೆಸರಿನ ಅಕೌಂಟ್ ಎಷ್ಟೊಂದು ಅಪಾಯಕಾರಿ ಅಂತ ಈ ಎಲ್ಲ ಹಣ ಕಳೆದುಕೊಂಡ ಮೇಲೆ ಪ್ರಿನ್ಸಿಪಲ್ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಈಗ ಆರೋಪಿ ಪೊಲೀಸರ ವಶದಲ್ಲಿ ಇದ್ದಾನೆ ವೀಕ್ಷಕರ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದದ್ದು ಅಷ್ಟೇ ಮಹತ್ವಪೂರ್ಣವಾಗಿರುತ್ತೆ ಕೆಲವೊಮ್ಮೆ ನಮ್ಮ ಕೆಲವೊಂದು ವೀಕ್ನೆಸ್ಗಳು ಇನ್ನು ಕೆಲವೊಬ್ಬರಿಗೆ ಅದು ವಂಚಿಸುವ ಬಹುದೊಡ್ಡ ಮಾರ್ಗವಾಗಿ ಪರಿಗಣಿಸುತ್ತೆ ಈ ಸೋಶಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಂಚಕರು ಸಾಕಷ್ಟು ಜನರು ಇದ್ದಾರೆ ಹಾಗಾಗಿ ನಾವು ಯಾವಾಗಲೂ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಹೆಚ್ಚೇನ ಇರಬೇಕಾಗುತ್ತೆ ಈ ಸ್ಟೋರಿಯಿಂದ ಇನ್ನು ಕೆಲವರಾದರೂ ಎಚ್ಚೆತ್ತುಕೊಳ್ಳಿ ಅನ್ನುವಂಥದ್ದು ನಮ್ಮದೊಂದು ಆಶಯ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ರೀತಿಯಿಂದ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಿನಲ್ಲಿ ನಮಗೆ ಕಳುಹಿಸಿ ಧನ್ಯವಾದ